श्री गुरु बसव लिंगाय नमः श्री गुरु बसव लिंगाय नमः। ಗಂಡ ಹೆಂಡತಿ ಒಂದೇ ಮಾತಿರ್ಬೇಕ್ರಿ, ಒಂದೇ ಮನಸ್ಸಿರಬೇಕು ಅಂದ್ರೆ ಸಂಸಾರ ಚಂದ ನಡೀತದೆ. ಎತ್ತಿ ಎರಿಗಿ ಕ್ವಾಣಿ ಕೆರಿಗೆ ಆಗಬಾರ್ದು. ಒಂದೊಂದು ಇರ್ತಾವ, ಒಂದು ಗಂಡ ಅಡ್ಮುಟ್ಟಿರ್ತಾವ, ಹೆಂಡತಿ ಚಲೋ ಹಿಂಗೆಲ್ಲ ಅಡ್ಮು ಸಿಕ್ಕಿರ್ತಾವ. ಒಂದು ಊರಾಗ ಏನಾಗಿತ್ತಂದ್ರೆ ಗಂಡ ಹೆಂಡತಿ ಇಬ್ಬರು ಇದ್ರತ್ರಿ, ತವ್ರ ಮನೆ ಭಾಳ ದೂರ ಇದ್ದಿದ್ದಿಲ್ಲ, ಸನಿನೇ ಇತ್ತಿಲ್ಲೇ. ಯಾವ್ರಿ ಕುಸನೂರ ಯಾವದು ಸನಿ ಇತ್ತು, ತವ್ರ ಮನೆ ಭಾಳ ದೂರ ಇದ್ದಿದ್ದಿಲ್ಲ ಸಮೀಪಿತ್ತು. ಹೆಣ್ಮಕ್ಳು ಭಾಳ ಹುಷಾರಿ, ಯಜಮಾನಗೆ ತನ್ನ ಕಡೆಗೆ ತಗೋಬೇಕಾದ್ರೆ ತಾಟ್ ಹಚ್ಚಿ ಅವ್ರ ಹುಟ್ಟಕ್ಕೆ ಕುತ್ತಾಗೆ ರೀ ರೀ ರೀ. ಒಬ್ಬೊಬ್ರು ರೀ ಅಂತಾರೆ, ಒಬ್ಬೊಬ್ರು ಏ, ಒಬ್ಬೊಬ್ರು ಹೆಸರು ತೋ. ಇಲ್ಲಿ ಹಂಗಿಲ್ಲ, ಇಲ್ಲೇ ಹಂಗಿಲ್ಲ, ಅನನ್ಯವಾಗಿರ್ಬೇಕು ಅನ್ನೋದಕ್ಕಿದು ರೀ. ಹಾಂ ಏನು ಹೇಳೋ ಬಂದವ, ಹೊಸ್ತಾಗಿ ಲಗ್ನ ಆಗಿತ್ತು, ಭಾಳ ಮಜಾ ಇರ್ತದೆ ಹೊಸ್ತಾಗಿ ಆದಾಗ. ಹ್ಞೂ, ಹಾಕು ಮಣಿ, ನೂಕು ಮಣಿ, ಸಾಕು ಮಣಿ ಅಂತ ಇರ್ತಾವತ್ರಿ ಸರ್, ಜಮಾದರ್ ಸರ್. ಹಳೆ ಮನೆಗೆ ಬಂದಂದ್ರೆ ಅಯ್ಯ ಹಳೆ ಬಂದು ಹಳೆ ಬಂದು ಹಾಕು ಮಣಿ ಹಾಕು ಮಣಿ ಹಾಕು ಮಣಿ ಹಾಕು ಅಂತರ್ತ. ರೊಟ್ಟಿ ಮಾಡ್ಕೋತ ಕುಂತಿದ್ರಂದ್ರೆ ಹಳೆ ಜರಾನೇ ಹಳೆಯ ಆಗಿರಬೇಕು, ಅಲ್ಲಿದೆ ಹಿಂಗೆ ನೂಕು ತರತ್ತೆ ಮಣಿ. ಅಯ್ಯ ಅವ್ರೇನು ಹೊಸ್ತಾಗದೆ ತೋ, ನಮ್ಮವನೇ ನಾವು ತೋತ್ ನೂಕ್ತಾರೆ. ಮತ್ತು ಪೂರಾನೇ ಹಳೆದಾಗಿತ್ತಂದ್ರೆ ಅಯ್ಯ ಬೇರೆನೇನು ಮಣಿಗಿಣಿ ಏನು ಬೇಡ, ಹಂಗೆ ಕೊಡ್ತಾನೆ ಬಿಡು. ಸಾಕು ಮಣಿ, ಹಾಕು ಮಣಿ, ನೂಕು ಮಣಿ, ಸಾಕು ಮಣಿ, ಇವು ಮೂರು ಇರ್ತಾವ್ರಿ. ಆ ಮೂರು ಬರೋದ್ರಾಗೆ ನಾವು ಕೆಲಸ ಮಾಡ್ಕೊಂಡು ಕಡಿಗಾಗಬೇಕು. ಹಾಂ ಹಳೆ ಅಂದ್ರೆ ಹಳೆ ಮನೆ ತೊಳೆ ಹೊಡಿಗಳೆ ಅಂದೆ ಹ್ಯಾಕಣಿ ಇದ್ದಂಗಂತ ಹಂಗೆ ಕೆದರ್ತಿರ್ತಾನೆ ಹಳೆ. ಹಾಂ ಮಕ್ಕಳು ಹುಟ್ಟಿದಾಗ ತೊಟ್ಟಲು ಕೋ ಮಾರ್ದ ತೊಲಿ ತೊಂಬಾ. ಭಾಳ ಮಜಾ ಅದಾರೀ ಈಗ, ಈಗ ಹಂಗಿಲ್ಲ. ಈಗ ಒಂದು ಮೊಬೈಲ್ ಕೊಡ್ತಾ ಇರ್ತಾವ ಅವ್ರ ಮನೆಯವ್ರು, ಅವ ಏನಾರು ಅಂದನಂದ್ರೆ ಒಂದು ಮಿಸ್ ಕಾಲ್ ಹೊಡಿನಿ ಬರ್ಗರಿತಾವ ಗಾಡಿ. ಈಗಿನ ಮಾತು ಬೇರೆ, ಮೊಬೈಲ್ ಬಂದವ್ರಿ ಅಬ್ಬಾಬಬ್ಬ ಬೇಡ ಸುದ್ದಿ. ಅವ್ ಮೊಬೈಲ್ ಇಟ್ಟು ಸುಳ್ಳು ಹೇಳಿಸ್ತಾವ್ರಿ ನಮಗೆ. ಮುತ್ತೆಯವ್ರು ಹಂಗೆ ಕೇಳ್ತಿರ್ತಾರೆ ಎಲ್ಲಿದ್ದೀರಿ, ನಾವು ಇಲ್ಲೇ ಇದ್ದೇವ್ರಪ್ಪ ಅಂತ ಹೇಳ್ತೀವಿ. ಸುಳ್ಳು ಹೇಳಿಸ್ತದ ಮೊಬೈಲ್ನು, ಕರೆ ಹೇಳೋ ಮನ್ಸಾಗೂ ಸುಳ್ಳು ಹೇಳಿಸ್ತದ. ಹೆಣತಿ ತವ್ರ ಮನೆಗೆ ಹೋಗಿಳಂತ ಮೊಬೈಲ, ಗೆಳೆಯಂದು ಮೊಬೈಲ್ ಬಂತು, ಹಲೋ ಅನ್ನೋದ್ರಾಗೆ ಕಟ್ ಆಯಿತು. ಇವನಿಗೆ ಟಿಮ್ ಟಿಮ್ ಬಂತ್ರಿ, ಗೊತ್ತಾಯ್ತಲ್ಲ ಟಿಮ್ ಟಿಮ್ ಅಂದ್ರೆ ಎರಡು. ಹಾಂ ಅದು ಮೊಬೈಲ್ ತೊಗೊಂಡೆ ಒಳಗೆ ಹೋಗ್ಯಾನ, ಅದು ಏನು ಕಟ್ ಆಗಿತ್ತಲ್ರಿ, ಮತ್ತೆ ಬತ್ತು ರಿಂಗ್ ಆಯಿತು. ಎಲ್ಲಿಗೆ ಹೋಗ್ಯಾನ, ಟಿಮ್ ಟಿಮ್ಕ್ ಹೋಗ್ಯಾನ, ಅಲ್ಲೇ ಕುಂತಲ್ಲೇ ಎತ್ತದವ. ದೋಸ್ತ ಏನು ಮಾಡ್ಲಿಕತ್ತಿದ್ದು ಎಂದವ, ಏನು ಹೇಳ್ಬೇಕ್ರಿ? ಇಲ್ಲ ಮನೆಗೆ ಯಾರೂ ಇಲ್ಲ, ಮನೆಗೆ ಯಾರೂ ಇಲ್ಲ, ಉಪ್ಪಿಟ್ಟು ಮಾಡ್ಬೇಕಂತೇಳಿ, ಉಪ್ಪಿಟ್ಟು ಮಾಡ್ಬೇಕಂತೇಳಿ ನಿಂತಿದ್ದೆ, ನಿನ್ನ ಫೋನ್ ಬಂದು ಕಟ್ ಆಯಿತು, ಉಪ್ಪಿಟ್ಟು ಮಾಡಕತ್ತೀನೋ ಬಾ ಅಂದಿವ. ಏ ನಮ್ಮ ಮನೆಗೂ ಹಬ್ಬಕ್ಕೆ ಹೋಗ್ಯಾರ, ನಮ್ಮ ಮನೆಗೂ ಯಾರೂ ಇಲ್ಲ, ನೀನೇ ನಮ್ಮ ಮನೆಗೆ ವಾ, ಉಪ್ಪಿಟ್ಟ ಒಂಜಾರು ಉದೂರ್ ಮಾಡ್ಕೊಂಡು ಬಾ ಅಂದನಂತ. ಉದುರ್ ಮಾಡ್ಕೋಬೇಕ್ರೆ ಕುಂತಾನೆ, ಎಲ್ಲಿ ಎಲ್ಲಿ ಕುಂತಾನೆ ಹೇಳ್ಬೇಕೇನ್ರಿ? ನಿಮಗೆಲ್ಲ ಅಸಹ್ಯ ಅನ್ನಿಸ್ತದ ಅದು, ಟಿಮ್ ಟಿಮ್ ಅಂದ್ರೆ ಅಸಹ್ಯ ಅನ್ನಿಸ್ತದ. ಡಾಕ್ಟ್ರ್ ಹೇಳ್ತಾನ ಒಂದಕ್ಕ ಎರಡಕ್ಕೆ ಎಲ್ಲಿತನ ನಡೀತವ ಅಲ್ಲಿತನ ಪೇಷಂಟ್ ಆರಾಮದ. ಅದು ನಿಂತು ಅಂದ್ರೆ ದಿನನಿತ್ಯ ನಡಿಬೇಕ್ರಿ ಅವು ಕ್ರಿಯೆಗಳು. ಹಾ ಇರಲಿ, ಮೂರು ಮಲ ಆರು ಜಲ ಗೊತ್ತಾಯ್ತಲ್ಲ ನಿಮಗೆ, ಪ್ರತಿನಿತ್ಯ ಮೂರು ಮಲ ಆರು ಜಲ ಇತ್ತಂದ್ರೆ ಆರೋಗ್ಯ ಒಳ್ಳೇದಿರ್ತದಂತ. ಇರಲಿ, ನಾ ಯಾಕೆ ಹೇಳಕತ್ತೀನಿ ಈ ಮಾತು ಅಂತಂದ್ರೆ, ಅವನಿಗೆ ಊಟಕ್ಕೆ ಕೊಟ್ಟು ಈಕೇನಂತಾಳ ರೀ. ಹಾಂ ಏನು ಹೇಳೋ, ನನ್ನ ತಾಯಿದು ನೆನಪಾಗ್ಯದ, ಜರ ನಾ ತವ್ರ ಮನೆಗೆ ಹೋಗಿ ಬರ್ತೀನಿ. ಹಾಂ ಆಗಲ್ಲ ಆಗಲ್ಲ, ಯಾಕೋ ಇದ್ರದ್ದು ಮೈಂಡ್ ಬರಬರಿ ಇಲ್ಲ, ತಿಳ್ಕೊಂಡಳಕ್ಕಿ ನಾಳೆಗೆ ಕೇಳಮ್ಮಂತೇಳಿ ಮತ್ತೆ ಊಟಕ್ಕೆ ನಾಳೆಗೆ ಮರುದಿವ್ಸ ಊಟಕ್ಕೆ ಕೊಟ್ಟಳು ರೀ. ಹಾಂ ಮತ್ತೇನು ಹೇಳ,
ನನ್ನ ತಾಯಿದು ನೆನಪಾಗ್ಯದ, ನಾ ತವ್ರ ಮನೆಗೆ ಹೋಗ್ತೀನಿ. ಗಂಡ ಎಲ್ಲ ತಂದು ಕೊಡ್ತಾನೆ, ಸಮಾಧಾನ ಇರಲ್ಲ. ಅವ್ರ ಅಣ್ಣ ಏನಾರ ತಂದಿರಬೇಕು, ಇಡೀ ಏರಿಯಾದಾಗ ತೋರಿಸ್ತಾರೆ ನೋಡ್ರಿ, ಅಯ್ಯ ನಮ್ಮ ಅಣ್ಣ ಯವ್ವ. ಗಾಂಡದೇವ್ರು ಕಿಸ್ದಂದೆ ದಿನ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ತೊಗೊಂಡು ಹೋಗಿ ತಮ್ಮ ಕೊಟ್ಟು ತಮ್ಮನ ಕೈಲೇ ಸೀರೆ ತರಿಸಿದ್ಳಂತ, ತಮ್ಮ ಎಂಥ ಸೀರೆ ತಂದ ನೋಡ್ಯವತ್ತು ಎಲ್ಲರಿಗೆ ತೋರ್ಸಿಳಂತ. ರೊಕ್ಕ ಯಾರು? ಗಂಡನ ರೊಕ್ಕ. ಹಿಂಗೆ ಹೆಣ್ಮಕ್ಳು ಭಾಳ ಹಿಗ್ಗ ತವ್ರ ಮನೆ ಅಂದರೆ. ಒಬ್ಬಕ್ಕೆ ಹಾಡ ಆಡ್ತಿದ್ದಳಂತ, ಏನಂತ, ಸಿರಿಯ ತವರೀನ ಅಂದ್ರೆ ಗುಣಗಾನ ಮಾಡ್ತಿದ್ದಳು ತವ್ರ ಮನೆಗೆ. ಎಂಟೆತ್ತಂತ ಒಂದು ಕುರಿನೂ ಇರ್ತಾ ಇರಲಿಲ್ಲ ಅವ್ರ ಮನೆಯಾಗೆ, ವರ್ಣನೆ ಮಾಡ್ತಾರೆ ಹೆಣ್ಮಕ್ಳು. ಇರಲಿ, ಇಕ್ಕಿ ರೀ ಅಂದಳು. ಏನೋ ನಮ್ಮ ತಾಯಿ ನೆನಪಾಗ್ಯದ ತವ್ರ ಮನೆಗೆ ಹೋಗ. ಏ ಸಾಪಾಗಲ್ಲ, ಏನಾಗ್ಯದ ಈಗ್ಯಾಕ, ಏನು ಹಬ್ಬ ಅದ, ಹುಣ್ಣಿ ಅದ, ಏನದ? ಇಲ್ರಿ, ಸ್ವಲ್ಪ ನೆನಪಾಗ್ಯದ, ಹೋಗ್ಬರ್ತೀನಿ ನಾನೇ, ಹೋಗ್ಬರ್ತೀನಿ ಅಂದಿವ, ನಾನೇ ಹೋಗ್ಬರ್ತೀನಿ. ಏನು ದೂರದ? ಇಲ್ಲೇ ಅದ, ನಾ ಹೋಗ್ಬರ್ತೀನಿ ತಗೋ ಅಂದ. ನಾನೇ ಹೋಗಿ ಬರ್ತೀನಿ ಅಂಥೇಳಿ ಹೋಯ್ತ್ರಿದು. ರೈತ ಇದ್ದ, ಸ್ವಲ್ಪ ಹುಂಬ ಇದ್ದ. ಹುಂಬಂದ್ರೇನು? ಯಥಾರ್ಥ ಇದ್ದ, 30 ರೊಟ್ಟಿ ಉಣ್ತಿದ್ದ. ಎಟ್ರಿ 30? ಸ್ವಲ್ಪ ಅಕ್ಷರ ಜ್ಞಾನ ಇರಲಿಲ್ಲ ಅವನಿಗೆ. ಹತ್ತಿ ಮನೆಗೆ ಹೋದ, ಹತ್ತಿ ಹಳೆಯ ಬಂದಾನಂತೇಳಿ ಕಾಲೇ ನಿಂದ್ರಂಗಿಲ್ಲ. ಹತ್ತಿದೇವ್ರದ್ದು ಹಳೆಯ ಬಂದಾನಂದ್ರೆ ಒಂದು ಮುದುಕಿ ಮ್ಯಾಲ ಕುಂಬಿ ಮ್ಯಾಲ ಕಸ ತೆಗಿಲಿಕ್ಕತ್ತಿತ್ತಂತ ಇವ ಮೀಸಿ ಗೀಸಿ ಬಿಟ್ಕೊಂಡು ಧೋತ್ರ ಇಟ್ಕೊಂಡು ಹಳೆ ಹೊಂಟಿದ್ದ. ಅಯ್ಯ ನನ್ನ ಬಾದ್ದೂರ್ ಹಳೆ ಬಂದ್ರೆ ಮ್ಯಾಲಿಂದ ಹಾರಿತ್ತ ಮುದುಕಿ, ಮ್ಯಾಲಿಂದ ಹಾರಿದ್ರೆ ಉಳಿತದ್ರೆ ಅಂದ್ರೆ ಹಳೆ ನರ್ಬಟ್ಟದಂಗೆ ಹಂಗ ಹೋದ. ಹಳೆ ಬಂದನಂತೇಳಿ ಮೃಷ್ಟಾನ ಮಾಡ್ಯಾಳ. ಏನೇನು ಮಾಡ್ಯಾಳ ಅಂದ್ರೆ ಕರಿಗಡ್ಬ ಮಾಡ್ಯಾಳ, ಕಡುಬು ಊರಣಗಡ್ಬ ಕರಿಗಡ್ಬ ಮಾಡ್ಯಾಳ. ನೋಡ್ರಿ, ಹಾಲು ತುಪ್ಪ ಕರಿಗಡ್ಬ ಎಲ್ಲ ಮೃಷ್ಟಾನ ಮಾಡ್ಯಾಳ. ಒಂದು ತಾಸು ಬುಟ್ಟಿ, ಬುಟ್ಟಿ ತುಂಬ ಕಡುಬ ತಂದು ಒಂದು ತಾಸು ಬುಟ್ಟಿ ತಿಂದನ್ರಿ ಹೊಸು. ಅವಂದ ಅತ್ತಿ, ಅತ್ತಿಯವರೇ ಮಾತಾಡಬೇಡ್ರಿ, ಅತ್ತಿಯವರೇ. ಹಾ ಏನ್ರಿ, ಇವಕ್ಕೇನಂತಾರ? ಇದು ಹೊಂಬ ಮೊದಲೇ, ಇದಕ್ಕೇನಂತಾರ್ರಿ ಅಂದ. ಅಯ್ಯ ಗೊತ್ತಿಲ್ಲ ಏನ್ರಿ ತಮ್ಮ, ಹಿಂಗ್ಯಾಕೆ ಮಾತಾಡ್ತೀರಿ ನೀವು ಅಂದಳು ಅತ್ತಿ. ಇಲ್ಲ ಇಲ್ಲ, ನಾನು ಫಸ್ಟ್ ಟೈಮ್ ನೋಡಾಕತ್ತೀನಿ, ಇವು ಪೈಲೆ ಬಾರಿ ಉಣಾಕತ್ತೀನಿ ನಾನು, ಇದಕ್ಕೇನಂತಾರ? ಅಯ್ಯ ಅದೇ ಹಂಗೆ ಗೊತ್ತಿಲ್ಲರಿ, ಅವು ಕಡುಬ ಅಂತಾರ, ಕರ್ಗಡ್ಬ ಉರುಣ ಗಡಬ ಅಂತಾರ, ಆಟ ಗೊತ್ತಾಗಲ್ಲ ಏನ್ರಿ. ನಿನ್ನ ಮಗಳಿಗೆ ಬರ್ತದೇನೋ ಅಂದ. ಅಯ್ಯ ನನ್ನ ಮಗಳು ಭಾರಿ ಮಾಡ್ತಾಳೆಪ್ಪ, ಭಾಳ ಚಂದ ಮಾಡ್ತಾಳೆ, ನನಗಿಂತ ಭಾಳ ಚಂದ. ಆಯ್ತಂಥೇಳಿ ಊಟ ಮಾಡ್ದ, ಎಲ್ಲ ಆರಾಮಿದ್ದಿರ್ಲತ್ತ, ಯೋಗಕ್ಷೇಮ ಕೇಳ್ದ, ಮತ್ತೆ ನಡ್ಕೋ ಅಂತ ನಡ್ಕೊಂತ ಹೋಗಿದ್ದ. ನಡಬರ್ಕಿಂದು ಹೊಂಟ, ಬರೋತಿಗೆ ಏನು ಮಾಡಿದ್ರಿ, ಅದು ನೆನಪು ಹೋಗಂಗದ ಅಂಥೇಳಿ ಇದು ಅನ್ಕೋತ ಹೊಂಡ್ತ್ರಿ ಇದು ಆಸಾಮಿ. ಕರ್ಗಡ್ಬ ಹುರುಣಗಡ್ಬ ಕರ್ಗಡ್ಬ ಹುರುಣಗಡ್ಬ ಹುರುಣಗಡ್ಬ ಅನ್ಕೋತ ಹೊಂಟ. ಉರುಣಗಡ್ಬ ಉರುಣಗಡ್ಬ ಅನ್ಕೋತ ಹೊಂಟ. ಗಣೇಶ ನಗರ ಇನ್ನೂ ಅಷ್ಟು ಇಷ್ಟು ಉಳಿದಿತ್ತು ರೀ, ಮಳೆ ಬಂದು ಎಲ್ಲ ರಾಡಿ ಆಗಿತ್ತು ನೋಡ್ರಿ. ಹಂಗೆ ಒಂದು ಸ್ವಲ್ಪ ನೀರು ಬಂದು ಹಿಂಗೆ ಹರಿಬಿಟ್ಟಿತ್ತು, ಹಿಂಗೆ ಹಾರಿ ಜಿಗಿದು ಹೋಗ್ಬೇಕಂತೇಳಿ ಹುಯ್ಕ್ ಅಂತೇಳಿ ಜಿಗದ. ಅದು ಉರುಣಗಡ್ಬ ನೆಂಪೋಯ್ತು ರೀ, ಹುಯ್ಕ್ ಅಂತ ಬಂತು. ಹುಯ್ಕ್ ಅನ್ಕೋತ ಹೊಂಟ. ಗಣೇಶ ನಗರದಾಗ ಅಂದರು ಹೋಗತ್ತಿಗೆ ಚಲೋ ಇದ್ದೀವ, ಅತ್ತಿ ಮನೆಗೆ ಹೋಗಿ ಬರೋಣ, ಹುಯ್ಕಲ್ಗತ್ತದ ಆಸಾಮಿ. ಹುಯ್ಕ್ ಅನ್ಕೋತ ಹೊಂಟ. ಮನೆಗೆ ಬಂದ, ಅಕ್ಕಿ ತವ್ರ ಮನೆಗೆ ಹೋಗ್ಯ ಅಂತ ಹಿಗ್ಗ ಹೀರಿಕೆಯಾಗಿ ನೀರು ತಂದಳು. ಇದು ಹುಯ್ಕಲ್ಗತ್ತಿತ್ತು ಒಳಗೆ ಕೇಂದಳು. ಏನೋ ಕುಚ್ಚು ಗಡಬಡ್ ಹೋಗಯ್ಯ, ಏನೋ ಗಡಬಡ್ ಆಗ್ಯದ ರೀ. ನಮ್ಮ ಮನ್ಯಾಗ ತವ್ರ ಮನ್ಯಾಗ ತಾಯಿ ಎಲ್ಲರೂ ಆರಾಮರ ಇಲ್ಲ? ಹೇ ಎಲ್ಲರೂ ಹರ. ಹುಯ್ಕಲ್ಗತ್ತಿದ್ದ ಎಲ್ಲರೂ ಆರಾಮಾರ, ಅದೇನೇ ಕಿರ್ಲಕ್ಕ ನೀ ಹುಯ್ಕ್ ಅಂತೇಳಿ ಭಾಳ ಚಂದ ಮಾಡ್ತೆ ಅಂತ ನೀ ಹುಯ್ಕ್ ಮಾಡು ಅಂದ. ಆಕಿಗೆ ತಿಳಿಲಿಲ್ಲರಿ, ಮತ್ತೆ ಒಳಗೊಮ್ಮ ಹೊರಗೊಮ್ಮ ತಿರುಗಾಡಕತ್ತಿರು. ನಾ ಏನು ಹೇಳಕತ್ತೀನಿ ನಿನಗೆ, ಹುಯ್ಕ್ ಮಾಡು ರೀ. ಏನು ನನಗೆ ನಿಮ್ಮ ಅವ್ವ ಹೇಳ್ಯಾಳ, ನೀ ಭಾಳ ಚಂದ ಮಾಡುತ್ತೆ ಅಂತ ಹುಯ್ಕ್, ನೀ ಹುಯ್ಕ್ ಮಾಡು. ಏನು ಮಾಡ್ಬೇಕ್ರಿ, ಇಂಥ ಅಡ್ಮುಟ್ಟಿರ್ತಾವ, ಹುಯ್ಕ್ ಮಾಡು.
ಇಲ್ಲ ಅಂದ್ರೆ ಬರ್ಕೊಲ್ ತೊಗೊಂಡು ಹೊಡಿತ ನೀವ ಗೊತ್ತಿತ್ತು ಅಕ್ಕಿಗೆ. ಅವಾಗ ಹಿಂಗೆ ಶರಗ ಟೊಂಕಿಗೆ ಸುತ್ತಿ ಅವನ ಮುಂದೆ ನಿಂದು ಹುಯ್ಕಂದುಡ್ರಿಪ್ಪ. ಏ ನನ್ನ ಮುಂದೆ ನಿಂತು ಹುಯ್ಕಂತಿ ಬಿಟ್ಟೆ ಆಟ. ಮತ್ತೆ ಒಳಗೆ ಹೋಗಿ ಹುಯ್ಕ್ ಮಾಡು, ಮತ್ತೇನು ನಿಂತಿದ್ದಿ, ಮತ್ತೆ ಹುಯ್ಕಂದಳು ಮತ್ತೊಂದು ಏಟ ನಡೀತ್ರಿ. ಈಕೆ ಬಾಜು ಮನೆ ಆಯಿ ಅಜ್ಜಿ ಬಂದಳು. ಏ ತಮ್ಮ ಬಳತನ ಐತೆ ನೋಡ್ಲಿಕತ್ತೀನಿ, ಯಾಕೋ ಏನು ಕಿರಿಕಿರಿ ಮಾಡಕತ್ತೀವೋ, ಹೊಸದಾಗಿ ಲಗ್ನ ಆಗ್ಯದ, ಚಂದ ಇರಬೇಕು ನೋಡ್ರಿ, ವಯಸ್ಸಾದವರೇ ಕೇಳೋದು. ಅವ್ರ ಮನೇದು ಅಲ್ಲ ಕರೆ, ನಗರದೊಳಗೆ ಕಿರಿಕಿರಿ ಇರಬಾರ್ದು, ಆಜು ಬಾಜು ಚಂದ ಇರಬೇಕು, ಹಿಂಗೆ 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 ಇರಬೇಕ್ರಿ ಮನಸ್ಸ ಅವ್ರದ್ದು. ಕೆಡಸು ಕೆಡಸ ಅವ್ರ ಬುದ್ಧಿ ಇರಬಾರ್ದು, ಅವರು ಚಂದ ಇರಬೇಕು, ನಾವು ಚಂದ ಇರಬೇಕು. ಏನೋ ತಮ್ಮ ಹ್ಯಾಂಗ ಹೊಡೆದಿಯಲ್ಲೋ ಇವು ಕೈ ಅಂಬೋದು, ಊರುಣ ಗಡಬು ಉಬ್ಬದಂಗೆ ಉಬ್ಬ್ಯಾವಲ್ಲ ಅಂದಳಕ್ಕಿ. ಹಾ ಕಡಬ ಕಡಬ ಕರ್ಗಡಬ ಅಂದಿವ ಅಕ್ಕಿ ಅಂದಳು. ನಿನ್ನ ಬಾಯಾಗ ಮಣ್ಣು ಇದೇ ಮೊದಲು ಹೇಳಿದ್ದೆ ಅಂದ್ರೆ ಎಂಥ ಚಂದ ಕಡಬ ಮಾಡಿಬಿಡ್ತಿದ್ದು, ಏನು ಹೊಡೆದಿದ್ದು ಅಂತೇಳಿ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಅರ್ಥಕ್ಕೆ ಅನರ್ಥ ಆಗಬಾರ್ದು. ಗಂಡ ಹೆಂಡತಿ ಮನಸ್ಸು ಒಂದಿರಬೇಕು, ಒಂದಿರಬೇಕು, ದಾನ ಧರ್ಮಾದಿಗಳನ್ನು ಮಾಡಬೇಕು, ಪರೋಪಕಾರ ಮಾಡಬೇಕು.